ಹಾಡ್ತಕ್ಕಂತ ದೊಡ್ಡ ಕಲಾವಿದರ ತಮ್ಮ ಏನ್ ಹೇಳಿ ಬಾಳ ಓದ್ಕೊಂಡಾರ್ತಮ್ಮ, ನಾವೇನ್ ಓದಿಲ್ಲ, ಶಾಲೆನು ಕಲತಿಲ್ಲ, ನಾವು ಕಲ್ತು ಕಲತಿಯಲ್ಲ. ಹೌದ್ರಿಪ್ಪ, ಯಾಕೆ ತಮ್ಮ ಈಗ ನಿಮ್ಮಂತವ್ರ ನೋಡಿ ಈಗ ಓದಾಕತ್ತೀವಿ ನೀವು? ಅದಕ್ಕೆ ಹೇಳಿದ್ರು ಹುಚ್ಚಿ ಗಿಡ ಮುಪ್ಪಾದ್ರೆ ಹುಳಿ ಏನು ಮುಪ್ಪಾಗಂಗಿಲ್ಲ ಅಂತ ಹೇಳಿದ್ರು. ಹುಳಿ ಯಾವಾಗ ಹೋಗಂಗಿಲ್ಲ, ಅದು ಹಾಗೆ ಇರ್ತದ. ಅದು ಸತ್ಯದ ಮಾತ. ಹೌದಲ್ಲ, ಅದನ್ನ ತಿಂದಾಗನ ಗುರುತಾಗೋದಿಲ್ಲ. ಹೌದು, ಅದನ್ನ ತಿನ್ನಾಕ ಬರಂಗಿಲ್ಲ ನಿನಗ. ಆಮೇಲೆ ತಮ್ಮ ಸೇಜೋಡಿ ಕಲಾವಿದರು ಹೇಳಿದ್ರು, ಮಂಗಳ ಚಂಡಿಕ ತಮ್ಮ 12 ತಿಂಗಳಕ್ಕೆ ಪೂಜೆ ಆಗ್ತದ. ಹೌದು, ಮನೆಯಾಗ ಯಾವ್ದಾರ ಕೋಸು ಜನನಾದ್ರೂ ಅಕ್ಕಿದ ಪೂಜೆ ಆಗ್ತದ. ನಿನಗ ಬೇಡಿದಂತ ಭಾಗ್ಯ ಕೊಡಕ್ಕೆ ನನ್ನ ಮಂಗಳ ಚಂಡಿಕ ದೇವಿ ನಾನು. ಹೌದು, ಮಕ್ಕಳಿದ್ದವ್ರಿಗೆ ಮಕ್ಕಳ ಕೊಟ್ಟಿದಾಳ, ಸಿರಿತನ ಕೊಟ್ಟಿದಾಳ, ಬಡತನ ದೂರ ಮಾಡಿ ತಮ್ಮವ್ರಿಗೆ ಸಿರಿತನ ಕೊಟ್ಟಿದಾಳ. 12 ತಿಂಗಳು ನಮ್ಮ ಊರ ಪೂಜೆ ಆಗ್ತದ, ನಿಮ್ಮ ಅಪ್ಪಂದು ಎಷ್ಟು ತಿಂಗಳು ಪೂಜೆ ಆಗ್ತದ ಅಂತ ನಿನ್ನ ಕೇಳಿದ್ನ ಮೊದಲು. ಹೌದ್ರಿಪ್ಪ, ಅದಕ್ಕೆ ನಮ್ಮ ಮಾತು ಮಾನಿಕ್ಕೆ ಆಗ್ಬಾರ್ದು, ಯಾವನಾರ ಎಲ್ಲಿಗೆ ಹಚ್ಚದಂದಿಗೆ ಆಗ್ಬಾರ್ದು. ಅದಕ್ಕೆ ನಮ್ಮ ಹುಡುಗ ತಿಂಡಿಗೆ ಬಂದಿದಾನು. ತಿಂಡಿಗೆ ತಿಂಡಿಗೆ ಹೌದಲ್ಲ, ನೀವು ತಂದಿರ ಬಿಡ ಸರ್ ನಾವು. ಮತ್ತು ಹೌದ್ರಿಪ್ಪ, ತಂದಿ ಬಿಡ ಸರ್ ನಾವು ತಿಂಡಿ ಒಳಗೆ ಮನೆ ತಮ್ಮ ತಿಂಡಿ ಒಳಗೆ ಬೇರೆ ಬೇರೆ ತಿಂಡಿ ಅದ. ಮುಂಜಾನೆ ಅದ ಆ ತಿಂಡಿ ನೋದ, ಮತ್ತೊಂದು ಸಂದರ್ಭ ಆ ತಿಂಡಿ ಅದ. ಹೌದಲ್ಲ, ಮತ್ತೊಂದು ಸಂದರ್ಭ ಮತ್ತೊಂದು ತಿಂಡಿ ಬರ್ತದ. ಈಗ ನನಗ ನಿನಗ ಹಾಡಿಕೆ ತಿಂಡಿ ನಡೆದವ, ಈ ತಿಂಡಿ ನನ್ನ ಬೇರೆ, ಇದ ಬೇರೆ ತಿಂಡಿ. ಹೌದಲ್ಲ, ಅದಕ್ಕೆ ನಮ್ಮ ಸೇರ್ಜೋಡಿ ಕಲಾವಿದರು ಹೇಳಿದ್ರು. ನಾ ಮೊದಲ ಹೇಳೇನಿ, ತಾಯಿ ತಂದಿರು ನಾ ತೀರ್ಸಕ ಹೆಣ್ಣು ಮಕ್ಕಳಿಗೆ ನಿಜಂಗಿಲ್ಲ. ಹೌದು, ಹೌದಲ್ಲ, ನೀ ಹೇಗ ತೀರ್ಸಿ ಅಂದ್ರೆ ತಾಯಿ ಸತ್ತ ಬಯಸ್ಕೊಂಡಿರ್ತಾನ. ಆ ಆಸ್ತಿ ಕರಿಕಾರ ನೀ ಆಗತಿ. ಹಂದ ಸತ್ತ ಒಬ್ಬಾಗ ತಲೆ ಬೋರಿಸ್ಕೊಂಡಿದಾನ, ನೀನು ಅಧಿಕಾರಕ್ಕೆ ಬರ್ತಿ. ಹೌದಲ್ಲ, ಅದಕ್ಕೆ ತಮ್ಮ ನೀನು ಗಂಡು ಮಕ್ಕಳು ತಾಯಿ ತಂದಿ ಋಣ ತೀರಿಸೋ ಪದ್ಧತಿ ಅದ. ಅದಕ್ಕೆ ತಮ್ಮ ಈ ಸದ್ದ ಮನೆಯಾಗ ಗಂಡು ಮಕ್ಳು ಇಲ್ಲ ಅಂದ್ರೆ ನೋಡಿಲ್ಲ, ಅಧಿಕಾರಕ್ಕೆ ನಾವು ಬರ್ತೀವಿ, ತಲೆ ಬೋರಿಸ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ನಾವು. ಹೌದಲ್ಲ, ನಿನಗ ಆಸ್ತಿ ಬೇಕಾಗಿ ತಲೆ ಬೋರಿಸ್ಕೊಂಡೇನೆ. ನಾವು ತಲೆ ಬೋರಿಸ್ಕೊಳ್ಳೋರನ್ನು ಗಂಡು ಮಕ್ಕಳು ಈ ಸದ್ದ ನೋಡಿಲ್ಲ, ಮನೆಯಾಗ ಗಂಡು ಮಕ್ಕಳು ಇದ್ರ ಅಂದ್ರ ತಾಯಿ ತಂದಿಗೂ ಅವರಿಬ್ಬರನ್ನ ನಿಂತು ಶಿವ ಸಂಸ್ಕಾರ ಮಾಡ್ತಾರೆ. ಅವ್ರು ತಲೆ ಬೋಳಿಸ್ಕೊಳಂಗಿಲ್ಲ. ಅದಕ್ಕೆ ನಮ್ಮ ಒಂದೊಂದು ಪ್ರಾಣದಾಗ ಒಂದೊಂದು ತರ ಬರ್ದಾರ, ತಾಯಿ ತಂದೆ ಋಣ ತೀರಿಸ್ಬೇಕಂತಂದ್ರ ತಲೆ ಬೋಳಿಸ್ಕೊಂಡ್ರೆ ತಾಯಿ ತಂದೆ ಋಣ ತೀರ್ತದ ಅಂತ ಹೇಳಿದ್ರೆ ಗಂಡು ಮಕ್ಕಳು ತಾಯಿ ಸತ್ರ ತಾಯ್ತು ತಂದೆ ಸತ್ರ ಆದ್ರೂ ತಲೆ ಬೋಳಿಸ್ಕೊಂಡಿರ್ತಾರ. ಗರುಡ ಪುರಾಣ ಕರೆಕ್ಟ್, ಗರುಡ ಪುರಾಣದಾಗ ಮೊದಲು ಹೇಳಿದ್ದೆ ನಾನು, ತಾಯಿ ತಂದೆ ಋಣ ತೀರಿಸ್ಬೇಕಾದ್ರೆ ಈ ತಲೆ ಬೋಳಿಸ್ಕೊಂಡು ತೀರಿಸ್ತಿ ಅಂತ ಹೇಳಿದ್ದೆ. ನೀನು ಗಂಡು ಹಾಡಕ್ ಬಂದ, ಹೆಣ್ಣು ಹಾಡಕ್ ಬಂದದ. ನಿನ್ನ ಮಕ್ಕಳು ಜನನಾದಾಗ ನಿನ್ನ ಪೂಜೆ ಯಾವ್ದಾಗ್ಯದ? ಹೌದಲ್ಲ, ಈ ನನ್ನ ಮನೆಯಾಗ ಮಕ್ಕಳು ಜನನಾದಾಗ ನಮ್ಮ ಒಂದು ಪೂಜೆನ ಮಾಡ್ತಾರೆ 12 ದಿನಕ್ಕ. ಹೌದ್ರಿ, 12 ತಿಂಗಳು ನಂದೇ ಪೂಜೆ ಆಗುತ್ತದ, 12 ದಿನಾನು ನಂದೇ ಪೂಜೆ ಆಗುತ್ತದ. 12 ತಿಂಗಳು ನನ್ನ ಪೂಜೆ ಅಂದ್ರೆ ನೀ ಏನ್ ಅರ್ಥ ಮಾಡ್ಕೊಂಡೆ? 12 ತಿಂಗಳು ನನ್ನ ಪೂಜೆ ಆಗುತ್ತದ. ನಂದ ಪೂಜೆ ದೇವಿನ ಪೂಜೆ, 12 ತಿಂಗಳು ನಂದ ಪೂಜೆ ಆಗ್ತದ. ಈಗ 12 ದಿನ ಅದಾವ, 7 ವಾರಗಳದಾವ, 12 ದಿನದ 12 ತಿಂಗಳ ಒಳಗ ನನ್ನ 7 ವಾರಗಳು ಬರ್ತಾವ. ಏನು 12 ದಿನ ದೊಡ್ಡ, 12 ತಿಂಗಳು ಮಾಡ್ದು ಏನು 12 ಒಂದು 7 ದಿನ ದೊಡ್ಡದು? ಮಂಗಳ ಚಂಡಿಕೆ ಪೂಜೆ ಮಾಡಿದ್ರೆ ತಮ್ಮ ವಿಘ್ನ ಪರಿಹಾರ ಆಗ್ತದ, ನಾವು ಬೇಡದಂತ ಇಷ್ಟಾರ್ಥ ಸಿದ್ಧಿ ಆಗುತ್ತದ. ಈಗ ನಮ್ಮ ಓಣ ಪದ್ಧತಿ ಹೀಗದ, ನಿಮ್ಮ ಅಪ್ಪಂದು ಎಷ್ಟು ತಿಂಗಳ ಪೂಜೆ ಆಗೈತೆ ಅಂತ ನಿನ್ನ ಕೇಳಿನಿ. ಇದಕ್ಕಷ್ಟೇ ನೇರವಾಗಿ ಉತ್ತರ ಇರಬೇಕು. ಅದಕ್ಕೆ ನಮ್ಮ ಇವ್ರು ನೋಡಿದ್ರು ಒಂದು ಮಾತು ನೆನಪಿಗೆ ಬರ್ತದ. ಈ ತಾಯಿ ಹೊಟ್ಟೆಗೆ ತಮ್ಮ ಇದ್ದಾಗ ಕೂಸಿಗೆ ಉಸಿರಿ ಇರ್ತದ. ಹೌದು, ತಾಯಿ ಹೊಟ್ಟೆಗಿದ್ದ ಕೂಸಿಗೆ ಉಸಿರಿ ಇರ್ತದ, ಅದಕ್ಕೆ ಹೆಸರು ಇರಂಗಿಲ್ಲ. ಹೆಸರು ಇರ್ತದ. ಈ ಸಂಸಾರದ ಸಂತೆ ಮಾಡ್ಕೊಂಡು ಬಿಟ್ಟು ಹೋಗೋ ಕಾಲಕ್ಕೆ ಮನುಷ್ಯನಿಗೆ ಉಸಿರಿರಂಗಿಲ್ಲ, ಭೂಮಿ ಮೇಲೆ ಹೆಸರು ಇರ್ತದ. ಹೌದು, ಅಂತ ಹೆಸರು ಉಳಿಸುವಂತ ದಂಧೆಗೆ ನೀ ಯಾಗ ಹೇಳಿದಿಲ್ಲ. ಕಾಲಜಿನಿಗೆ ಒಟ್ಟ ನಮ್ಮ ಕಾಕನ ಜೋಡಿ ಚುಂದ್ರೋಡ್ಲಕ್ಕೆ ಬಹಳ ದಿನ ಬಹಳ ತಿರುಗಾಡಿ ಬಹಳ ಹಾಡಿದಾಳ. ಹೌದು, ಒಟ್ಟ ಚುಂದ್ರೋಡ್ಲಕ್ಕೆ ಈಗ ನಾವು ಬಬ್ಬಂತ ನೀ ಹೇಳಿದಿ. ಹೌದು,
ಇವತ್ತಿಗೆ ಹಾಡಕತ್ತೀವಿ 33 ವರ್ಷ ಆಯ್ತು, 33 ವರ್ಷ. ಹೌದ್ರಿಪ್ಪ, ನಾ ಹಾಡಕತ್ತೀಗ 50 ವರ್ಷ. ನನ್ನ ಹೇಗದ ನೋಡ್ ನಾನು, ನಮ್ಮ ಸವಾಲ್ ಇದಾವೆ ಸರ್. ಈಗ ನನಗೆ 50 ವರ್ಷ, ನಾ 33 ವರ್ಷ ಮೊಳಿನ ಪದ ಹಾಡಕತ್ತಿ. ಎಷ್ಟು ಮಂದಿ ಗಂಡಸೂರ, ಊರ ಮಂದಿ ಗಂಡಸೂರ ಗಂಡ ಹೆಚ್ಚಂದ್ರ ಎಲ್ಲಾರ್ಗೆ ಒಂದು ಕೈ ನೋಡಿ. ಅವ್ರ ನಟ್ರು ಮನೆಗೆ ಮೆಟ್ಟಿಗೆ ಹಚ್ಚಿದ್ನ, ನಿನ್ನ ಮೆಟ್ಟಿಗೆ ಹಚ್ಚವ ನಾನು. ಹೌದು ಅದಲ್ಲ, ಹೆಂಗ ನೋಡ್ನ? ಹೌದ್ರಿ, ನನ್ನ ಅರ್ಧ ಆಗ್ಯವಲ್ಲ ವಯಸ್ಸು, ನೀನ್ ನಿನಕ್ಕಿಂತ ಹೆಂಗದ ನೋಡು. ಮನಗಳು ಹೋದ ಹುಡುಗಿದ್ರ ಇದ್ದಂಗ ಅದನ್ನ ಅರ್ಧ ಆಗ್ಯಾವಲ್ಲ. ಈ ಭೂಮಿ ಮ್ಯಾಲ ಈ ಸಂಸಾರದ ಸಂತಿ ಮಾಡ್ಕೊಂಡು ಬಿಟ್ಟು ಹೋಗೋ ಕಾಲಕ್ಕ ತಮ ಉಸಿರಿರಂಗಿಲ್ಲ ಭೂಮಿ ಮ್ಯಾಲ ಹೆಸರು ಇರ್ತದ. ಹೆಸರು ಎಷ್ಟೋ ಮಂದಿ ತಮ್ಮ ಭೂಮಿ ಮ್ಯಾಲ ಹೆಸರು ಉಳಿಸಿದಾರ. ದೇಶಕ್ಕಾಗಿ ಹೋರಾಡಿ ಪ್ರಾಣ ಬಿಟ್ಟಾರ. ಈ ಸದ್ದ ಅವರು ಉಸಿರು ಆದ್ರೂ ಭೂಮಿ ಮೇಲೆ ಹೆಸರದ. ಹೌದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಮ್ಮ ಪ್ರಾಣ ಬಿಟ್ರು. ಹೌದು, ತನ್ನ ಉಸಿರು ಆದ್ರೂ ಈ ಸದ್ದು ಭೂಮಿ ಮೇಲೆ ಅವನ ಹೆಸರದ. ಹೆಸರಾಗ್ರಿಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ ಭಾರತ ರತ್ನ ಅನಿಸ್ಕೊಂಡ್ಬಿಟ್ಟಲ್ಲ. ಹೌದಲ್ಲ, ಡಾಕ್ಟರ್ ಅಂಬೇಡ್ಕರ್ ಸದ್ದದ ತಮ್ಮ ಈ ಭೂಮಿ ಮೇಲೆ ಅವ್ರದ್ ಹೆಸರದ. ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒಣಕಿ ಒಬ್ಬವ, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಹೌದಲ್ಲ, ಅದಕ್ಕೆ ತಮ್ಮ ಅವರು ಉಸಿರು ಆದ್ರೂ ಭೂಮಿ ಮೇಲೆ ಹೆಸರು ಉಳಿಸಿದ. ಈ ಕಲಿಮೇಗದಾಗ ಏನೋ ನನ್ನ ಸಂತತಿ ಆಯ್ತು, ಏನೇನು ಸಂತತಿ ಆಯ್ತು. ಯಾರಿತ್ತಂದ್ರು ಜನ ತಿಂಡಿ ಅಂದ್ರೆ ನೀನು ತಿಂಡಿ ಇತ್ತಂದ್ರು ಮುಂದಿನ ಸಲ ನಾನು ಹುಟ್ಟಿದ ಮಕ್ಕಳು ಸಂದ ಭೂಮಿ ಮೇಲೆ ಇಲ್ಲ. ನೀ ಹೇಳು, ಇಲ್ಲಿಕ್ಕೆ ಹೆಣ್ಣು ನನಗೆ ಹುಟ್ಟಿದ್ದು ಭೂಮಿ ಮೇಲೆ ಅದವ, ಗಂಡನು ನನಗೆ ಹುಟ್ಟಿದ್ದು ನೈ ಸಂದ ಭೂಮಿ ಮೇಲೆ ಅದವ. ಅಂದಾಗ ನೀವು ನಾವು ಭೂಮಿ ಮೇಲೆ ಬದಕಾಕತ್ತೀವಿ ಅಂತ ನಾ ಹೇಳ್ತೇನೆ. ಈ ಕಲಿಮೇಗದಾಗ ತಂಡಿ ಹೆಚ್ಚು ಗಾಡಿಯಾಗ ಮಾಡ್ಕೊಂತೀನಿ ಮಾತು. ನೀನು ಸಂತತಿ ಇರಬೇಕು, ಈ ಸಂದ ಭೂಮಿ ಮೇಲೆ ನೀನು ಸಂತತಿ ಇರಬೇಕು. ಅದು ನಿನ್ನ ಹುಟ್ಟಿದ ಮಕ್ಳು ಇರಬೇಕು, ನನಗೆ ಹುಟ್ಟಿದ ಮಕ್ಳ ತಂದೆ ಅದನ್ನ ಯಾವಾರ ಬೇರೆ ಮತ್ತ ನೀನು ಒಟ್ಟ ಬಿಡಂಗಿಲ್ಲ. ಹೌದಿಲ್ಲ, ಅದಕ್ಕೆ ದಮ್ಮ ಭಾಳ ಮಾತಾಡಿದ ಅಯ್ಯಕ್ಕೂ ಅಜ್ಜಗೋದು ಬೇಡ. ಪ್ರಶ್ನೆ ರೆಡಿ ಅದ ನಮ್ಮ ಅದಾವ್ರಿ, ಅದಾವ್ರಿ ಇಬ್ರು ರೆಡಿ ಅದಾವ್ರಿ. ಹೋದ್ರಿ ಬರ್ಕೋರಿ.